ಕಲಬುರ್ಗಿ ನಗರದಲ್ಲಿ ನಾವು ಪ್ರತಿ ಠಾಣೆಗೆ ಒಂದರಂತೆ ಮತ್ತು ಯಾವುದು ವಿಶ್ವವಿದ್ಯಾನಿಲಯ ಮತ್ತು ಸಬರ್ಬನ್ ಠಾಣೆಗೆ ಎರಡರಂತೆ ಒಂದು ಚೀತಾ ವಾಹನದಲ್ಲಿ ಗಸ್ತು, ಅಂದರೆ ನಮ್ಮ ದ್ವಿಚಕ್ರ ವಾಹನದಲ್ಲಿ ಪೊಲೀಸ್ನವರು ಗಸ್ತು ತಿರುಗೋದನ್ನು ಚೀತಾ ವಾಹನ ಅಂತೇಳಿ ಈಗ ನಾವು ಮುಂಚೆನೇ ಇದ್ದಿದ್ದನ್ನು ಹೊಸ ವೆಹಿಕಲ್ಗಳನ್ನು ಕೊಟ್ಟು ನಾವು ಪ್ರಾರಂಭ ಮಾಡಿದ್ವಿ. ಈ ಚೀತಾ ಗಸ್ತು ವಾಹನದವರು ಮಾರ್ನಿಂಗ್ 5 ಗಂಟೆಯಿಂದ ಬೆಳಿಗ್ಗೆ 11 ಗಂಟೆ ತನಕ, ಮುಖ್ಯವಾಗಿ ಯಾರು ಬೆಳಿಗ್ಗೆ ಹೊತ್ತು ವಾಕಿಂಗ್ ಮಾಡ್ತಾ ಇರ್ತಾರೆ ಮತ್ತು ಯಾರು ಬೆಳಿಗ್ಗೆ ಹೊತ್ತು ತರಕಾರಿ ಅಥವಾ ಹೂವು ಈ ಥರ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಮತ್ತು ಸ್ಕೂಲು ಕಾಲೇಜುಗಳಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಜನಗಳಿಗೆ ಒಂದು ರಕ್ಷಣೆಗೋಸ್ಕರ ಈ ಚೀತಾ ವಾಹನವನ್ನು ನಾವು ಮಾಡಿದ್ವಿ. ಮತ್ತು ರಾತ್ರಿ ಸಂದರ್ಭದಲ್ಲೂ ಅಷ್ಟೇ, ಸಂಜೆ 5 ಗಂಟೆಯಿಂದ ಮತ್ತೆ ರಾತ್ರಿ 11 ಗಂಟೆ ತನಕ, ಬೆಳಗ್ಗೆ 5ರಿಂದ 11 ಮತ್ತು ಸಂಜೆ 5ರಿಂದ 11, ಈ ಎರಡು ಟೈಮಲ್ಲಿ ಈ ಚೀತಾ ವಾಹನಗಳು ಗಸ್ತು ತಿರುಗ್ತಾ ಇರ್ತವೆ. ಒಂದೊಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಅದೇ ಪೊಲೀಸ್ ಠಾಣೆ ಸಿಬ್ಬಂದಿ ಅವರು ಗಸ್ತು ನಿರ್ವಹಿಸ್ತಾ ಮಾಡ್ತಿರ್ತಾರೆ. ಈ ನಮಗೆ 112 ಕಾಲ್ ಬಂದಾಗ ನಮ್ಮ 112 ವಾಹನಗಳು ಕೂಡ ಆ ಸ್ಥಳಕ್ಕೆ ಹೋಗ್ತವೆ. ಅದಲ್ಲದೇ ಯಾವುದಾದ್ರೂ 112 ಕಾಲ್ ಬರ್ದಲ್ಲೇ ಏನಾರ ಮಾಹಿತಿಯನ್ನು ಕಂಡು ಬಂದರೆ, ಇವರು ಚೀತಾದವರು ಪೆಟ್ರೋಲಿಂಗ್ ಹೋಗಬೇಕಾದ್ರೆ ಶಾಲಾ ಕಾಲೇಜುಗಳ ಮಕ್ಕಳ ಬಳಿ ಯಾರ ಹುಡುಗರನ್ನ ರೇಗಿಸ್ತಕ್ಕಂಥದ್ದು ಅಥವಾ ಬೇರೆ ಏನಾರ ಕಾನೂನು ಸುವ್ಯವಸ್ಥೆ ಇದೆ ಅಥವಾ ಯಾವ್ದಾರ ಚೈನ್ ಸ್ನ್ಯಾಚಿಂಗ್ ಆಗ್ತಕ್ಕಂಥದ್ದನ್ನು ತಡೆಗಟ್ಟೋದಕ್ಕೆ ಈ ಎಲ್ಲ ಕಾರಣದಿಂದ ಈ ಚೀತಾ ಪಡೆಯನ್ನು ಚೀತಾ ಗಸ್ತು ವಾಹನವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈ ಗಸ್ತು ವಾಹನ ಇತ್ತು, ಈಗ ನಮಗೆ ಹೊಸದಾಗಿ ವಾಹನಗಳು ಬಂದಿದ್ದು 12, ಆ ವಾಹನಗಳನ್ನು ನಾವು ಈಗ ಚೀತಾ ಗಸ್ತು ಪಡೆಗೆ ನಿಯೋಜನೆ ಮಾಡಿ ಇವತ್ತಿಂದ ನಾವು ಪ್ರಾರಂಭ ಮಾಡಿದ್ವಿ. ಅವ್ರಿಗೆ ಒಂದು ಸ್ವಲ್ಪ ಅವ್ರು ಬರೋದು ನಮ್ಮ ಸಿಬ್ಬಂದಿಗಳು ಹೋಗೋದಕ್ಕೆ ಗೊತ್ತಾಗೋ ರೀತಿಯಲ್ಲಿ ಸೈಲೆನ್ಸರು ಮತ್ತು ಲೈಟ್ಗಳ ಅಳವಡಿಕೆ ಕೂಡ ನಾವು ಮಾಡಿದ್ದೀವಿ. ಅವ್ರು ಪೆಟ್ರೋಲಿಂಗ್ ಮಾಡಬೇಕಾದ್ರೆ ಅದು ಹಾಕ್ಕೊಂಡು ಮಾಡಿ ಆಗ ಜನಗಳಿಗೆ ಒಂದು ರೀತಿ ಒಂದು ಧೈರ್ಯದ ಮನೋಭಾವ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದನ್ನು ಕೂಡ ಈಗ ನಾವು ನಗರದಲ್ಲಿ ಮಾಡಿದ್ದೀವಿ. ಗೌರ್ಮೆಂಟಿಂದ ಬಂದಿರತಕ್ಕಂಥ ಸರ್ಕಾರದಿಂದ ಬಂದಿರತಕ್ಕಂಥ ನಾವೇನು ಖರೀದಿ ಮಾಡಿ ವಾಹನಗಳು ಹೊಸದಾಗಿ ಬಂದಿದ್ದು ನಾವು ನವೀಕರಣ ಅಂತ ಅಂದರೆ ಅವಕ್ಕೆ ಏನು ಲೈಟ್ಸು ಮತ್ತು ಆ ಸೈರನ್ ಏನಿದೆ ಅವನ್ನ ಮಾತ್ರ ನಾವು ಹಾಕೋದು. ಈಗ ಅದಕ್ಕೆ ನಾವು ಈಗ ಮೈನ್ ಅಂದರೆ ಈಗ ಆಲ್ರೆಡಿ ಸ್ಕೂಲು ಕಾಲೇಜು ಮುಗಿಯೋ ಟೈಮ್ ಬಂದಿದೆ. ಇಲ್ಲಿದ್ರೆ ಮುಂದೆ ಸ್ಕೂಲ್ಸ್ ಕಾಲೇಜುಗಳು ಶುರುವಾದಾಗ ಎಸ್ಪೆಷಲಿ ಮಹಿಳಾ ಕಾಲೇಜುಗಳಲ್ಲಿ, ಮಹಿಳಾ ಶಾಲೆಗಳಲ್ಲಿ, ಹೈಸ್ಕೂಲ್ಗಳಲ್ಲಿ ನಾವೊಂದು ಕಂಪ್ಲೇಂಟ್ ಬಾಕ್ಸ್ನ ಇಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದೇನು ಯಾಕಂದರೆ ಈಗ ಇದು ಮಾಡಿಲ್ಲ. ವಿತ್ ರೆಸ್ಪೆಕ್ಟ್ ಟು ಹಾಸ್ಟೆಲ್ಸು, ಲೇಡೀಸ್ ಹಾಸ್ಟೆಲ್ಗೆ ನಾವೆಲ್ಲ ನಮ್ಮ ಸಿಬ್ಬಂದಿ ಅಥವಾ ನಮ್ಮ ಆಫೀಸರ್ಸ್ಗಳು ವಿಸಿಟ್ ಮಾಡಿ ಅವ್ರದ್ದೇನಾರ ದೂರು ಅಥವಾ ಯಾವ್ದಾದ್ರು ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಇದೆಯಾ ಅಂತೇಳಿ ಕೂಡ ನಾವು ಕೇಳ್ತೀವಿ. ಮತ್ತು ಅಲ್ಲಿಗೇನು ನೀವು ಹೇಳ್ದಂಗೆ ಕೆಲವು ಕಂಪ್ಲೇಂಟ್ಸ್ಗಳಿದ್ದರೆ ಅಲ್ಲಿ ಒಂದು ಮುಫ್ತಿನಲ್ಲಿ ಲೇಡೀಸ್ ಸ್ಟಾಫ್ಗಳು ಬಿಟ್ಟು ನಾವು ಚೆಕ್ ಮಾಡಿಸ್ತೀವಿ. ಆ ಸಂದರ್ಭದಲ್ಲಿ ಏನಾದ್ರು ಕಂಪ್ಲೇಂಟ್ ಮಾಡಿಸ್ತಿತ್ತು, ಯಾವ್ದಾದ್ರು ಸ್ಪೆಸಿಫಿಕ್ ಹಾಸ್ಟೆಲ್ಸ್ ಇದೆ. ಗೌರ್ಮೆಂಟ್ ಎಲ್ಲ ಹಾಸ್ಟೆಲ್ಸ್ಗಳಿಗೆ ಎಸ್ಪೆಷಲಿ ಮಹಿಳಾ ಹಾಸ್ಟೆಲ್ಸ್ಗಳಿಗೆ ನಾವು ಸಿಬ್ಬಂದಿಗಳನ್ನ ಕಳಿಸಿ ಚೆಕ್ ಮಾಡಿಸ್ತೀವಿ. ಅಲ್ಲ ಈಗ ಟ್ರಾಫಿಕ್ ಸುಧಾರಣೆಗೆ ಮುಖ್ಯವಾಗಿ ನಾವು ಏನು ನಮ್ಮ ಸಿಬ್ಬಂದಿಗಳು ಫೈನ್ ಮಾಡೋದಕ್ಕಿಂತ ಜಾಸ್ತಿ ರೆಗ್ಯುಲೇಟ್ ಮಾಡೋದಕ್ಕೆ, ಎನ್ಫೋರ್ಸ್ಮೆಂಟ್ ಮತ್ತು ರೆಗ್ಯುಲೇಷನ್ಸ್ ಅಂತ ಎರಡು ಇಂಪಾರ್ಟೆಂಟ್ ಇರುತ್ತೆ ಟ್ರಾಫಿಕಲ್ಲಿ. ಅದರಲ್ಲಿ ನಾವು ಎನ್ಫೋರ್ಸ್ಮೆಂಟ್ಗಿಂತ ಜಾಸ್ತಿ ರೆಗ್ಯುಲೇಷನ್ಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಈ ಸರ್ಕಲ್ಗಳಲ್ಲಿ ಜಂಕ್ಷನ್ಗಳಲ್ಲಿ ಯಾವುದು ವಾಹನಗಳು ಪಾರ್ಕಿಂಗ್ ಆಗ್ದಾಗೆ ಮತ್ತು ಆಟೋದವ್ರು ನಿಲ್ಲಿಸ್ದಾಗೆ ಮತ್ತು ಏನು ವ್ಯಾಪಾರ ಮಾಡ್ತಾಯಿದ್ರು ಅವ್ರುಗಳಿಗೆ ಒಂದು ಸ್ವಲ್ಪ ದೂರದಲ್ಲಿ ವ್ಯಾಪಾರ ಮಾಡೋದಕ್ಕೆ ಹಾಗೆ ಕ್ರಮ ಕೈಗೊಂಡಿದ್ದೀವಿ. ಸ್ವಲ್ಪ ಸರ್ಕಲ್ ಏರಿಯಾಗಳಲ್ಲಿ ಫ್ರೀ ಟ್ರಾಫಿಕ್ ಮೂಮೆಂಟ್ ಆಗೋ ರೀತಿಯಲ್ಲಿ ನಾವು ಒಂದು ಸ್ವಲ್ಪ ಏನು ಆ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಬೇಕು ಅದನ್ನು ಮಾಡಿದ್ದೀವಿ. ಎರಡನೇದಾಗಿ ನಮ್ಮ ಮ್ಯಾಕ್ಸಿಮಮ್ ಸ್ಟಾಫ್ಸ್ ಎಲ್ಲೆಲ್ಲಿ ಟ್ರಾಫಿಕ್ ಕಂಜೆಷನ್ಸ್ ಇತ್ತು ಅವನ್ನು ಸ್ಟಡಿ ಮಾಡಿ ಆ ಸ್ಥಳಕ್ಕೆ ಸೂಕ್ತವಾದಂಥ ಒಂದು ಸೊಲ್ಯೂಷನ್ಸ್, ಅಂದರೆ ಎಲ್ಲ ಸೊಲ್ಯೂಷನ್ ಎಲ್ಲದಕ್ಕೂ ಆಗೋದಿಲ್ಲ, ಕೆಲವು ಸ್ಪೆಸಿಫಿಕ್ ಪ್ಲೇಸ್ಗೆ ಸ್ಪೆಸಿಫಿಕ್ ಸೊಲ್ಯೂಷನ್ಸ್ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಅದನ್ನು ನಾವು ಕ್ರಮ ಕೊಂಡಿದ್ವಿ. ಮತ್ತು ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಠಾಣೆಗಳಲ್ಲಿ ನಾವು 24/7 ಟ್ರಾಫಿಕ್ ಸಿಬ್ಬಂದಿ ಮತ್ತು ಲ್ಯಾಂಡ್ ಆರ್ಡರ್ ಸಿಬ್ಬಂದಿ ಇಬ್ಬರೂ ಕೂಡ ಅಲ್ಲಿರ್ತಾರೆ. ಯಾಕಂದರೆ ಅಲ್ಲಿ ಏನಾರ ಒಂದು ಸಣ್ಣ ಪುಟ್ಟ ಕಳ್ಳತನ ಆಗ್ಬೋದು ಅಥವಾ ಏನಾರ ತೊಂದರೆಗಳಾಗ್ಬೋದು, ಅಂಥದ್ದನ್ನ ಅಟೆಂಡ್ ಮಾಡೋದಕ್ಕೆ ನಮ್ಮ ಲ್ಯಾಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ದು ಒಬ್ಬರು ಸಿಬ್ಬಂದಿ ಮತ್ತು ಅಲ್ಲಿ ಸುತ್ತಮುತ್ತ ಟ್ರಾಫಿಕ್ ಕರೆಕ್ಟಾಗಿರಬೇಕು ಅಂತೇಳಿ ಟ್ರಾಫಿಕ್ ಸಿಬ್ಬಂದಿಯನ್ನು ನಾವು 24/7 ನೇಮಕ ಮಾಡ್ತಿದ್ವಿ. ಮತ್ತು ಮುಖ್ಯವಾಗಿ ರಸ್ತೆಗಳಲ್ಲಿ ಕೆಲವು ಇಂಪಾರ್ಟೆಂಟ್ ಟ್ರಾಫಿಕ್ ಕಂಜೆಷನ್ ಪ್ಲೇಸ್ಗಳಲ್ಲಿ ಪಾರ್ಕಿಂಗ್ ಮಾಡ್ತಾಯಿದ್ರು, ಅದನ್ನು ಕೂಡ ನಮಗೀಗ ಎರಡು ಟೋವಿಂಗ್ ವೆಹಿಕಲ್ಲು KKRDBಯಿಂದ ನಮಗೆ ಬಂದಿತ್ತು. ಆ ಟೋವಿಂಗ್ ವೆಹಿಕಲ್ ಸಹಾಯ ಮಾಡಿ ತಗೊಂಡು ನಾವು ಅದನ್ನು
ವೆಹಿಕಲ್ಗಳನ್ನು ಪಾರ್ಕಿಂಗ್ ಜಾಗದಲ್ಲಿ ಇನ್ನೋ ಅಲ್ಲ ನೋ ಪಾರ್ಕಿಂಗ್ ಜಾಗದಲ್ಲಿ ಮಾಡಿರ್ತಕ್ಕಂಥ ವೆಹಿಕಲ್ಗಳನ್ನು ತಗ್ಸೋದು ಕೂಡ ನಾವು ಕ್ರಮ ಕೈಗೊಳ್ತೀವಿ. ಎಲ್ಲ ನಮ್ಮ ಡಿ ಸಿ ಪಿ ಅವರು, ಎ ಸಿ ಪಿ ಅವರು, ಎಲ್ಲ ಆಫೀಸರ್ಸು ಮತ್ತು ಸಿಬ್ಬಂದಿಯವರು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು. ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯದ ಆವರಣದಲ್ಲಿ ಈ ದಿನದಂದು ಹಮ್ಮಿಕೊಳ್ಳಲಾಗಿದ್ದು ಐಪಿಎಸ್ ಪೊಲೀಸ್ ಆಯುಕ್ತರು ಕಲಬುರಗಿ ನಗರದವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಕಲಬುರಗಿ ನಗರದ ಹೊಸ ಚಿತ್ತಾ ಪೆಟ್ರೋಲಿಯಂ ದ್ವಿಚಕ್ರ ವಾಹನಗಳ ಚಾಲನಾ ಕಾರ್ಯಕ್ರಮ. ಕಲಬುರಗಿ ನಗರದಲ್ಲಿನ ಒಟ್ಟು 12 ಪೊಲೀಸ್ ಠಾಣೆಗಳಿಗೆ ಪ್ರತಿಯೊಂದು ಪೊಲೀಸ್ ಠಾಣೆಗೆ ಒಂದರಂತೆ ಕಂಡು ಬರಲಿದೆ.